ಜಾತಕ ನೋಡದೆ ಯಾವುದೇ ಕಾರಣಕ್ಕೂ ಗುರು ಹಿರಿಯರು ಯಾವ ಜೋಡಿಯನ್ನು ಕುಡಿಸೋದಿಲ್ಲ. ಜಾತಕ ಹೊಂದಬೇಕು ಅನ್ನುತ್ತಾರೆ. ಹುಡುಗ ಹುಡುಗಿ ಒಪ್ಪಿದ್ರು ಜಾತಕ ಕುಡಿ ಬರಲಿಲ್ಲ ಅಂದ್ರೆ ಮದುವೆ ಮಾಡೋದೇ ಇಲ್ಲ. ಹಾಗಾದ್ರೆ ಯಾವ ರಾಶಿಗೆ ಯಾವ ರಾಶಿಯವರು ಸರಿ ಹೋಗುತ್ತಾರೆ ಎನ್ನುವುದನ್ನು ನೋಡೋಣ. ಅಂದ್ರೆ ಯಾವ ರಾಶಿಯ ಗಂಡಿಗೆ ಯಾವ ರಾಶಿಯ ಹೆಣ್ಣು ಸರಿಯಾಗಿ ಜೋಡಿಯಾಗುತ್ತಾರೆ ಎನ್ನುವುದನ್ನ ಈ ವಿಡಿಯೋ ಮೂಲಕ ತಿಳಿಯೋಣ. ಮೇಷರಾಶಿ, ನಿಮ್ಮ ರಾಶಿಗೆ ಹೊಂದುವ ಅಥವಾ ಸರಿಯಾದ ಜೋಡಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಜೋಡಿ ಎಂದಾದ್ರೆ ಧನುಸ್ಸು ಅಥವಾ ಸಿಂಹ ರಾಶಿ, ಹಾಗೂ ವಿರುದ್ಧವಾದ ರಾಶಿ ಅಂದ್ರೆ ಕಟಕ ಹಾಗೂ ಮೀನ ವೃಷಭ ರಾಶಿ. ಇನ್ನು ವೃಷಭ ರಾಶಿಯವರು ಸ್ವಲ್ಪ ಸೂಕ್ಷ್ಮವಾಗಿ ಆಯ್ಕೆ ಮಾಡಿಕೊಳ್ಬೇಕು. ಕಾರಣ ನಿಮ್ಗೆ ಇಷ್ಟ ಆಗುವವರ ರಾಶಿ ಕನ್ಯಾ ರಾಶಿ ಹಾಗೂ ಮಕರ ರಾಶಿ. ಆದ್ರೆ ನೀವು ಕಟಕ, ವೃಶ್ಚಿಕ ಮತ್ತು ಮೀನ ರಾಶಿಯಲ್ಲಿರುವವರ ಒಬ್ಬರನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ. ಇನ್ನು ಮಿಥುನ ರಾಶಿ, ಈ ರಾಶಿಯವರು ಮಕರ ಅಥವಾ ಕುಂಭರಾಶಿಯಲ್ಲಿರುವ ಒಬ್ಬರನ್ನ ನಿಮ್ಮ ಜೋಡಿಯಾಗಿ ಆಯ್ಕೆಯನ್ನ ಮಾಡಿಕೊಂಡಿದ್ದಲ್ಲಿ ನಿಮ್ಮ ಜೀವನ ಅತ್ಯಂತ ಸುಖಮಯವಾಗಿರುತ್ತದೆ. ಇದರಿಂದ ನಿಮ್ಮ ಸುಂದರ ಸ್ವಪ್ನಗಳು ಫಲಿಸುತ್ತವೆ. ಕರ್ಕ ರಾಶಿ, ನಿಮಗೆ ಸರಿಯಾದ ಜೋಡಿಯಾದ ರಾಶಿ ಅಂದ್ರೆ ವೃಶ್ಚಿಕ, ಕನ್ಯಾ ಅಥವಾ ಮಕರ ರಾಶಿಯವರು. ಜೀವನದಲ್ಲಿ ಯಶಸ್ಸು ಪಡೆಯಲು ಈ ರಾಶಿಯವರು ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳಿ ಮತ್ತು ನಿಮ್ಮ ಜೀವನ ಸಂತೋಷದಾಯಕವಾಗಿ ಗೊಳಿಸಿಕೊಳ್ಳಿ. ಇನ್ನು ಸಿಂಹ ರಾಶಿ, ನಿಮ್ಮದು ನಾಯಕತ್ವ ಸ್ವಭಾವವುಳ್ಳ ರಾಶಿ, ಆದ್ದರಿಂದ ನಿಮಗೆ ಸರಿಯಾದ ಜೋಡಿ ಎಂದರೆ ತುಲ ಹಾಗೂ ಮಿಥುನ ರಾಶಿಯವರು ಮಾತ್ರ, ಮತ್ತು ನೀವು ಆಕರ್ಷಿತರಾಗುವುದು ಈ ರಾಶಿಯವರೊಂದಿಗೆ. ಇನ್ನು ಕನ್ಯಾ ರಾಶಿ, ನಿಮಗೆ ಸರಿಯಾದ ಜೋಡಿ ಅಂದ್ರೆ ಕಟಕ, ವೃಶ್ಚಿಕ ಅಥವಾ ಮೀನ ರಾಶಿಯವರು. ಈ ರಾಶಿಯಲ್ಲಿದ್ದ ಒಂದು ರಾಶಿಯನ್ನ ನೀವು ಆಯ್ಕೆ ಮಾಡಿಕೊಂಡಲ್ಲಿ ನಿಮ್ಮ ಮದುವೆ ಸಮಯದಲ್ಲಿ ಯಾವುದೇ ಬಿರುಕು ಬರುವುದಿಲ್ಲ, ನಿಮ್ಮ ವೈವಾಹಿಕ ಜೀವನದ ಕನಸುಗಳು ಕೈಗೂಡುತ್ತವೆ. ತುಲ ರಾಶಿ, ಈ ರಾಶಿಗೆ ಹೊಂದುವ ರಾಶಿಗಳು ಅಂದ್ರೆ ಸಿಂಹ, ಮೇಷ ಮತ್ತು ಧನುಸ್ ರಾಶಿಯವರು ಮಾತ್ರ. ನಿಮ್ಮ ವೈವಾಹಿಕ ಉತ್ತಮ ಜೀವನಕ್ಕಾಗಿ ಈ ರಾಶಿಗಳಲ್ಲಿ ನಿಮ್ಮ ಉತ್ತಮವಾದ ಆಯ್ಕೆ ಇರಲಿ. ಇದರಿಂದ ನಿಮ್ಮ ಜೀವನದಲ್ಲಿ ಮಧುರ ಕ್ಷಣಗಳು ಎಂದೆಂದಿಗೂ ಮೂಡುತ್ತಲೇ ಇರುತ್ತವೆ. ಇನ್ನು ವೃಶ್ಚಿಕ ರಾಶಿ, ನಿಮ್ಮದು ಅದೃಷ್ಟದ ರಾಶಿ. ಯಾಕಂದ್ರೆ ನಿಮ್ಮ ರಾಶಿಗೆ ನಿಮ್ಮ ರಾಶಿಯವರು ತಕ್ಕ ಜೋಡಿಯಾಗಿರುತ್ತಾರೆ, ಅಥವಾ ಕನ್ಯಾ ರಾಶಿ ಇಲ್ಲವಾದ್ರೆ ಮಕರ ರಾಶಿಯವರು ನಿಮಗೆ ಉತ್ತಮ ಬೆಂಬಲವನ್ನ ನೀಡುತ್ತಾರೆ. ಇನ್ನು ಧನುರಾಶಿ, ನಿಮಗೆ ಸರಿ ಹೊಂದುವ ಜೋಡಿ ಅಂದ್ರೆ ಮಿಥುನ, ತುಲ ಅಥವಾ ಕುಂಭರಾಶಿಯವರು. ಈ ರಾಶಿಯವರನ್ನ ನೀವು ವಿವಾಹ ಆದ್ರೆ ನಿಮ್ಮ ಬಾಳ್ವೆ ಖುಷಿಯಿಂದ ಇರುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೃಪ್ತಿ ನೆಲೆಸಿರುತ್ತೆ. ಇನ್ನು ಮಕರ ರಾಶಿ, ನಿಮಗೆ ಸರಿಯಾದ ಜೋಡಿ ಅಂದ್ರೆ ಕಟಕ, ವೃಶ್ಚಿಕ ಮತ್ತು ಮೀನ ರಾಶಿಯವರು ಮಾತ್ರ. ಈ ರಾಶಿಯವರನ್ನ ನೀವು ವಿವಾಹವಾದ್ರೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಇನ್ನು ಕುಂಭರಾಶಿಯವರು, ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ನಿಮ್ಮ ಸಂಗಾತಿಯ ನಡುವೆ ಬಿರುಕು ಬಾರದೆ ಒಂದಾಗಿ ಸಂತೋಷದಿಂದ ಇರಬೇಕು ಅಂದ್ರೆ ನಿಮ್ಮ ಆಯ್ಕೆ ರಾಶಿಗಳು ಮೇಷ, ಸಿಂಹ ಮತ್ತು ಧನುಷ್ ಆಗಿದ್ರೆ ಸಾಧ್ಯ. ಇನ್ನು ಕೊನೆಯದಾಗಿ ಮೀನರಾಶಿ, ನಿಮಗೆ ಮತ್ತು ಸುಖಮಯ ಜೀವನಕ್ಕೆ ಸರಿ ಹೊಂದುವ ರಾಶಿ ಅಂದ್ರೆ ವೃಶ್ಚಿಕ, ಕನ್ಯಾ ಮತ್ತು ಮಕರ ರಾಶಿಯವರು. ಈ ರಾಶಿಯವರು ನೀವು ವಿವಾಹವಾದ್ರೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.